ಯಾವ ಸುದ್ದಿ ನೋಡಿದ್ರೂ ಚುನಾವಣೆ ಅನ್ನೋದನ್ನ ಪ್ರಿಫಿಕ್ಸ್ ಆಗಿ ಸೇರಿಸಿಕೊಳ್ಳಬೇಕು ಆ ರೀತಿ ಕಾವು ಜಾಸ್ತಿ ಆಗ್ತಾ ಇದೆ ರಾಜ್ಯ ವಿಧಾನಸಭಾ ಚುನಾವಣೆಯತ್ತ ಎಲ್ಲರ ಚಿತ್ತವೂ ಅದೇ ಇದೆ ಬಿಜೆಪಿ ಮಾತ್ರ ಅಂತ ಅಲ್ಲ ಭಾರತೀಯ ಜನತಾ ಪಕ್ಷ ಯಾವ ರೀತಿ ತಯಾರಿ ನಡೆಸಿಕೊಳ್ಳತಾ ಇದೆ ತಯಾರಿ ಮಾಡ್ತಾ ಇದೆ ಅನ್ನೋದಕ್ಕೆ ಪೂರಕವಾದಂತ ಒಂದು ಸುದ್ದಿ ಹಾಗಾಗಿ ಚುನಾವಣೆಯತ್ತ ಬಿಜೆಪಿ ಚಿತ್ತ ಅಂತ ನಾವು ಕೊಡ್ತಾ ಇದ್ದೇವೆ ಬಿಜೆಪಿ ನಾಯಕರಿಂದ ಮ್ಯಾರಥಾನ್ ಮೀಟಿಂಗ್ಗಳು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಇವತ್ತು ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಮಾಡೋ ನಿಟ್ಟಿನಲ್ಲಿ ಸಭೆ ಕರೆಯಲಾಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯಲಿದೆ ಬಹಳ ಬಹಳ ಇಂಪಾರ್ಟೆಂಟ್ ಸಭೆ ಇದು 26 ಜಿಲ್ಲೆಗಳ ಕಮಿಟಿ ರಾಜ್ಯ ಕೋರ್ ಕಮಿಟಿ ಎಲ್ಲರೂ ಕೂಡ ಚರ್ಚೆನ ನಡೆಸುತ್ತಾ ಇದ್ದಾರೆ ಸಭೆಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಅಭಿಪ್ರಾಯ ಸಂಗ್ರಹ ಕಾರ್ಯ ಈಗಾಗಲೇ ಭರದಿಂದ ಸಾಗಿದೆ ಇವತ್ತು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜೊತೆಗೆ ಮೈಸೂರು ಜಿಲ್ಲೆ ಸೇರಿದಂತೆ 26 ಜಿಲ್ಲೆಗಳ ಬಗ್ಗೆ ಸಭೆ ನಡೆಸಲಾಗುತ್ತೆ ಅಭಿಪ್ರಾಯ ಸಂಗ್ರಹಿಸಲಾಗುತ್ತೆ ಹಳೆ ಮೈಸೂರು ಟಾರ್ಗೆಟ್ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ಒಂದು ಕಸರತ್ತು ಈಗ ನಡೆಯತಾ ಇದೆ ಏಪ್ರಿಲ್ 5 ರಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ರಾಜ್ಯ ವಿಧಾನಸಭೆ ಚುನಾವಣೆಯತ್ತ ಬಿಜೆಪಿ ಚಿತ್ತ ಕದನ ಕಲಿಗಳ ಆಯ್ಕೆಗೆ ಕೇಸರಿ ಬ್ರಿಗೇಡ್ ಭರ್ಜರಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಬಹಳಷ್ಟು ಸ್ಟ್ರಾಟಜಿಗಳನ್ನು ಮಾಡಬೇಕಾಗಿದೆ ಎದುರಾಳಿ ಪಕ್ಷದ ಯಾವ ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತ ಪ್ರಸಂಗ ಎದುರಾಗಿರುತ್ತೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿ ಯಾವ ರೀತಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲದ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ವಿವರಣೆ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ವೆರಿ ಗುಡ್ ಮಾರ್ನಿಂಗ್ ಬಿಜೆಪಿ ನಾಯಕರಿಂದ ಮ್ಯಾರಥಾನ್ ಮೀಟಿಂಗ್ ಅಭ್ಯರ್ಥಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲಿ ಕ್ರೈಟೀರಿಯಾ ಏನು ಯಾವ ಮಾನದಂಡದ ಮೇಲೆ ಈ ಅಭ್ಯರ್ಥಿಯ ಇಂಥವರೇ ಅಭ್ಯರ್ಥಿ ಆಗಬೇಕು ಇಂಥವರೇ ಗೆಲ್ತಾರೆ ಅನ್ನೋದನ್ನು ಇಲ್ಲಿ ಅಭಿಪ್ರಾಯದ ಮೂಲಕ ಸಂಗ್ರಹಿಸಲಾಗ್ತಾ ಇದೆ ಮುಂದೆ ಯಾವುದೇ ರೀತಿ ಭಿನ್ನಮತ ಆಗದೆ ಇರೋ ಹಾಗೆ ಬಂಡಾಯ ಹೇಳದೇ ಇರೋ ಹಾಗೆ ಇಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಬಹಳ ಕ್ರೂಷಿಯಲ್ ಟೈಮ್ ಅಂತ ಅನ್ಸುತ್ತೆ ವಾಟ್ ಯು ಸೇ ಹೌ ಡು ಯು ಅನಲೈಸ್ ಇಟ್ ವೆರಿ ಗುಡ್ ಮಾರ್ನಿಂಗ್ ರಾಘವ್ ಏನಂದ್ರೆ ಬಿಜೆಪಿ ಬಹು ದೊಡ್ಡವಾಗಿರ್ತಕ್ಕಂಥ ಸಾಕಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಹೆಜ್ಜೆಯನ್ನ ಟಿಕೆಟ್ ಆಯ್ಕೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಕಳೆದ 31ನೇ ತಾರೀಕು ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಬಗ್ಗೆ ಅವರ ಒಂದು ಏನು ಇದಿದೆ ಅದನ್ನ ಸಂಗ್ರಹ ಮಾಡೋದಕ್ಕೋಸ್ಕರನೇ ಬಿಜೆಪಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಯೋಗಕ್ಕೆ ಮುಂದಾಯ್ತು ಅದು ವೋಟಿಂಗ್ ಮುಖಾಂತರ ಅಂದ್ರೆ ತಮ್ಮ ಜಿಲ್ಲಾವಾರು ವೋಟಿಂಗ್ ಅನ್ನ ಮಾಡಿಸುವ ಮುಖಾಂತರ ಮೂವರು ಒಂದು ಬ್ಯಾಲೆಟ್ ಪೇಪರ್ ನಲ್ಲಿ ಮೂರು ಜನರ ಮೂರು ಸಿಂಬಲ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ 1 2 3 ಅಂತ ಆ 1 2 3 ಅಲ್ಲಿ ಮೂರು ಜನರ ಆಯ್ಕೆಯನ್ನ ಮಾಡ್ಬೇಕಾಗುತ್ತೆ ಯಾರಲ್ಲಿ ಜನಪ್ರಿಯತೆಯನ್ನ ಗಳಿಸುತ್ತಾರೆ ಕ್ಲೀನ್ ಹ್ಯಾಂಡ್ ಇಡ್ತಾರೆ ಭ್ರಷ್ಟಾಚಾರದಿಂದ ಮುಕ್ತವಾಗಿರ್ತಾರೆ ಅಂತವರ ಹೆಸರುಗಳನ್ನ ಸೂಚಿಸಿ ಅವರ ಹೆಸರನ್ನು ನಮೂದಿಸಿ ಬ್ಯಾಲೆಟ್ ಪೇಪರ್ ಒಳಗಡೆ ಹಾಕ್ಬೇಕಾಗಿರ್ತದೆ ಆ ನಿಟ್ಟಿನಲ್ಲಿ ಒಂದು ವೋಟಿಂಗ್ ಅನ್ನ ಮಾಡ್ತು ಆ ವೋಟಿಂಗ್ ಅನ್ನ ಮಾಡಿದಂತಹ ನಂತರ ಅದನ್ನ ನಿನ್ನೆಯಿಂದ ಏನು ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಮಟ್ಟಿಗೆ ಕೋರ್ ಕಮಿಟಿ ಸಭೆ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಮತ್ತೆ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರ ನಡುವೆ ಸಭೆ ನಡೀತಾ ಇರ್ತಕ್ಕಂಥದ್ದು ನಿನ್ನೆ ಒಟ್ಟು 116 ಕ್ಷೇತ್ರಗಳಿಗೂ ಹೆಚ್ಚು ಮಂದಿಯ ಕೋರ್ ಕಮಿಟಿ ಸಭೆ ನಡೆಯಿತು ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ಮಹತ್ವದ ಮಾತುಕತೆಗಳು ಸಹ ನಡೆದವು ಇಲ್ಲಿ ಯಾವ ಮಾನದಂಡ ಅಂತ ನೀವು ಕೇಳಿದ್ರಿ ಮಾನದಂಡ ಅಂದ್ರೆ ಏನು ಭ್ರಷ್ಟಾಚಾರವಾಗಿ ಮುಕ್ತವಾಗಿರ್ತಕ್ಕಂಥ ಸರ್ಕಾರವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥದ್ದು ಹೀಗಾಗಿ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಆರೋಪ ಎಕ್ಸಾಂಪಲ್ ಮಾಡಾಳ್ ವಿರೂಪಾಕ್ಷಪ್ಪ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಕೆಲವೊಂದಿಷ್ಟು ಮಂದಿ ಭ್ರಷ್ಟಾಚಾರದ ಆರೋಪವನ್ನು ಏನುತ್ತಿದ್ದಾರೆ ಅಂತವರಿಗೆ ಟಿಕೆಟ್ ಅನ್ನ ಈ ಬಾರಿ ಯಾವುದೇ ಕಾರಣಕ್ಕೂ ಸಹ ಕೊಡಬಾರ್ದು ಹೊಸ ಮುಖಗಳಿಗೆ ಟಿಕೆಟ್ ಅನ್ನ ಕೊಡಿ ಅಲ್ಲಿನ ಜನಪ್ರಿಯ ಗಳಿಸಿರ್ತಕ್ಕಂಥ ನಾಯಕರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಸ್ಥಳೀಯ ಮಟ್ಟದ ಕೋರ್ ಕಮಿಟಿ ಸದಸ್ಯರು ರೆಫರ್ ಅನ್ನ ಮಾಡಿರ್ತಕ್ಕಂಥದ್ದು ಆ ರೆಫರ್ ಅನ್ನ ಮಾಡಿರ್ತಕ್ಕಂತಹ ಸದಸ್ಯರನ್ನ ಆಯ್ಕೆ ಮಾಡಿ ಹೈಕಮಾಂಡ್ ಗೆ ಕಳಿಸತಕ್ಕಂಥದ್ದು 4ನೇ ತಾರೀಕು ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಅಂತಿಮವಾಗಿರ್ತಕ್ಕಂತಹ ಒಂದು ತೀರ್ಮಾನವನ್ನ ಆ ಸಂಸದೀಯ ಮಂಡಳಿಯ ಸದಸ್ಯರು ತೆಗೆದುಕೊಳ್ತಾರೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯದಿಂದ ಯಡಿಯೂರಪ್ಪನವರು ಸಹ ಆ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಇದ್ದಾರೆ ಹೀಗಾಗಿ ಸಾಕಷ್ಟು ಮಹತ್ವವನ್ನ 4ನೇ ತಾರೀಕು ಪಡ್ಕೊಂಡಿರ್ತಕ್ಕಂಥದ್ದು 5ನೇ ತಾರೀಕು ಬಹುತೇಕ ಮೊದಲ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ ರಾಘವ್ ಗಾಟ್ ಇಟ್ ಥ್ಯಾಂಕ್ ಯು ರಾಘವೇಂದ್ರ ಒಟ್ಟಿನಲ್ಲಿ ಈ ಮಾನದಂಡ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಮಾನದಂಡದ ಮೇಲೆ ಹೌದು ಭ್ರಷ್ಟಾಚಾರ ರಹಿತ ಅಭಿವೃದ್ಧಿಗೆ ಪೂರಕವಾದಂಥ ಆಡಳಿತ ಕೊಡಬೇಕು ಅಂತ ಎಲ್ರಿಗೂ ಇರುತ್ತೆ ಆದರೆ ವಾಸ್ತವದಲ್ಲಿ ಹೆಂಗೆ ನೋಡ್ತಾರೆ ಅನ್ನೋದು ಅಲ್ಲಿ ಸ್ಥಳೀಯರಿಂದ ತಿಳಿದಾಗಲೇ ಮಾಹಿತಿ ಗೊತ್ತಾಗುತ್ತೆ ಅದು ನಿಜಕ್ಕೂ ವಾಸ್ತವ ಸಂಗತಿ